ಇವತ್ತು ನಾವು ಇಲ್ಲಿ ನೋಡಿದಂತ ಸಂದರ್ಭದಲ್ಲಿ ಮೇಲಿನೇ ಎಂದು ಒಲಮೇತಾ ಇದೆ. ಇವತ್ತು ಏನಿವತ್ತು ನಗರಸಭೆಯಲ್ಲಿ ಅಧ್ಯಕ್ಷರಿದ್ದಾರೆ, ಅಧ್ಯಕ್ಷ ಇಲ್ಲದೆ ಇರತಕ್ಕಂಥ ಸಂದರ್ಭದಲ್ಲಿ ನಮ್ಮ ಡಿ ಸಿ ಬರೋದು ಅಲ್ಲಿ ಪ್ರಮಾಣ ಭ್ರಷ್ಟಾಚಾರನೇ ನಡೆದಿದೆ. ಎಲ್ಲಿ ನಗರಸಭೆಯಲ್ಲಿ ಒಂದೊಂದು ಟಾಟಾ ಎಸ್ ತಗೊಳ್ಳೋದಕ್ಕೆ 8 ದುಡ್ಡು, ಆ ಟಾಟಾ ಎಸ್ ಬ್ಯಾಟ್ರಿಗಳು ಚಾರ್ಜ್ ಮಾಡೋದಕ್ಕೆ ಎಲ್ಲ ಕಡೆ ಹೋದಾಗ 17-20 ಸಾವಿರ, ಅವರದ್ದು ಚಾರ್ಜಿಂಗ್ ಬ್ಯಾಟ್ರಿಗೆ 3-3.5 ಲಕ್ಷ ರೂಪಾಯಿ ಅವರು ಇದು ಮಾಡಿರ್ತಕ್ಕಂಥವ್ರು. ಇದನ್ನೆಲ್ಲ ನೋಡಿದಂಥ ಸಂದರ್ಭದಲ್ಲಿ ನಮ್ಮಲ್ಲೇ ಸಿ ಸಿ ಕ್ಯಾಮ್ರಾಗಳು, ಒಂದು ಸಿ ಸಿ ಕ್ಯಾಮ್ರಾ 15,000-20,000 ಸಿಕ್ಕಂಥದ್ದು 90,000 ಫಿಕ್ಸ್ ಮಾಡಿ, 95,000 ಫಿಕ್ಸ್ ಮಾಡಿ ಅದನ್ನು ತಂದಿರ್ತಕ್ಕಂಥದ್ದು. ಇದನ್ನೆಲ್ಲ ನೋಡಿದಾಗ ಇಲ್ಲಿ ಬೇಲಿನೇ ಎದ್ದು ಒಲ ಬೀಳ್ತಾ ಇದೆ. ಇಲ್ಲಿ ಬಂದಿರತಕ್ಕಂಥ ನಜೀರ್ ಅಹಮ್ಮದ್ ಆಗಲಿ, ನಜೀರ್ ಅಹಮ್ಮದ್ ಹಾಕ್ಸ್ಕೊಂಬಂದಿರ್ತಕ್ಕಂಥ ಡಿ ಸಿ ಅವರಾಗಲಿ, ಇವತ್ತು ಕೋಲಾರ ಡೆವಲಪ್ಮೆಂಟ್ ವಿಷಯದಲ್ಲಿ ಕೋಲಾರ ವಿರೋಧಿಗಳು ಯಾರಾದರೂ ಇದ್ದರೆ ನಜೀರ್ ಅಹಮ್ಮದ್ ಮತ್ತು ಆ ಡಿ ಸಿ ಅವರು, ಆ ಡಿ ಸಿನ ಒಬ್ಬರನ್ನ ಟ್ರಾನ್ಸ್ಫರ್ ಮಾಡ್ಸೋಕ್ಕಾಗಿಲ್ಲ ಆಡಳಿತ ಪಕ್ಷದಲ್ಲಿ ಇರ್ತಕ್ಕಂಥ ಶಾಸಕರು. ಏನೇಳಿ, ಇನ್ನೇನು ಪವರ್ ಇದೆ ಅವ್ರ ಕನ್ನಡ ಕಟ್ಟದಲ್ಲಿ? ಕೆ ಎಚ್ ಪಿನಪ್ಪನ ಬಣ ಇರ್ಬೋದು, ಇಲ್ಲಾಂದ್ರೆ ಬೇರೆ ಬಣ ಇರ್ಬೋದು, ಇವ್ರು ಯಾರ್ದು ಅಲ್ಲೇನು ನಡೀತಾ ಇಲ್ಲ. ಇಲ್ಲಿ ಏನೇ ಇದ್ರೆ ಕೂಡ ಅವರು ಮುಳು ಮಾಡೋಂಥವ್ರು ಯಾರ್ಯಾರಿದ್ದಾರೆ ಅವ್ರ ಪರವಾಗಿ ಇರ್ತಕ್ಕಂಥವ್ರೆ ಇಲ್ಲಿ ಕೋಲಾರದ ತೊಂದರೆ ಕೊಡ್ತಾ ಇರ್ತಕ್ಕಂಥವ್ರು ಅಂತ ಹೇಳಿ.